ಸಂಘಟನೆಗಳು ಬಂದು ಮಾಡಿ ಅವರಿಗೆ ಯಾವುದೇ ಸರ್ಕಾರದಿಂದ ಸಹಾಯಸ್ತ ಇನ್ನುವರೆಗೆ ಬಂದಿಲ್ಲ ಎಂದು ಹಲವಾರು ಸಾಮಾಜಿಕ ಸಮಾಜದ ವೃತ್ತಿಯಲ್ಲಿರುವಂತಹ ಕಾರ್ಮಿಕರು ಆರೋಪ ಮಾಡುತ್ತಿದ್ದಾರೆ ಅದರ ಜೊತೆಗೆ ಸವಿತಾ ಸಮಾಜದ ಕಲಬುರಗಿ ಕಾರ್ಯದರ್ಶಿ ಕಾರ್ಯಾಧ್ಯಕ್ಷರಾದ ಆನಂದ್ ವಾರಿಕರ್ ಅವರು ಇದ್ದಾರೆ ಬನ್ನಿ ಅವರ ಅಭಿಪ್ರಾಯವನ್ನು ಕೇಳೋಣ ಈಗ ನಿಮ್ಮ ಸವಿತಾ ಸಮಾಜದ ವೃತ್ತಿಯಲ್ಲಿರುವಂತಹ ಚೌರಿಕ ವೃತ್ತಿಯವರು ಈ ಕಲಬುರಗಿಯಲ್ಲಿ ಎಷ್ಟು ಅಂಗಡಿಗಳಿವೆ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಎಷ್ಟಿದೆ ಸರ್ ಟೋಟಲಿ ಕಲಬುರಗಿ ಜಿಲ್ಲೆಯಲ್ಲಿ 1500 ಚಿಲ್ಲರೆ ಅಂಗಡಿಗಳಿದ್ದಾವೆ ಮತ್ತು ಗ್ರಾಮೀಣದಲ್ಲಿ ಪ್ರತಿ ತಾಲೂಕದಲ್ಲಿ 60-70 ಅಂಗಡಿಗಳಿದ್ದಾವೆ ಎಲ್ಲರೂ ಒಂದೂವರೆ ತಿಂಗಳಿಂದ ಕೆಲಸ ಡೈಲಿ ಇವತ್ತಿನ ದಿವಸ ಅವರು ದುಡಿದರೆ ಅವರಿಗೆ ಅಮೌಂಟ್ ದುಡ್ಡು ಈಗ ಇನ್ನು ಒಂದೂವರೆ ತಿಂಗಳಿಂದ ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಥಮವಾದ ಕೊರೋನಾ ವೈರಸ್ನಿಂದ ಒಬ್ಬರು ಮೃತಪಟ್ಟರು ಅವತ್ತಿನ ದಿವಸ ಕಲಬುರಗಿ ಜಿಲ್ಲಾಧಿಕಾರಿಗಳು ಏನದ ಆದೇಶ ಹೊರಡಿಸ್ಬಿಟ್ರು 144 ಸೆಕ್ಷನ್ ಅಂತೇಳಿ ಅವತ್ತಿಂದ ಅಂಗಡಿ ಮುಚ್ಚಿರೋದು ಅವತ್ತಿಂದ ನಾವು ಏನೋ ಸವಿತಾ ಸಮಾಜ ಟೋಟಲಿ ಗ್ರಾಮೀಣದಾಗಾಯಿತು ಜಿಲ್ಲೆಯೊಳಗಾಯಿತು ಪ್ಲಸ್ ತಾಲೂಕು ಮಟ್ಟದಲ್ಲಿತ್ತು ಎಲ್ಲ ಅಂಗಡಿಗಳಿಗೇನದ ನಾವು ಬಂದ್ ಮಾಡಿ ನಾವು ಸರ್ಕಾರದ ಆದೇಶಕ್ಕೆ ಬೆಂಬಲ ಕೊಟ್ಟಿವಿ ಯಾಕೆಂದರೆ ಸಾಮಾಜಿಕ ಅಂತರ ಕಾಪಾಡ್ಕೋಬೇಕಂತ ಇರೋದು ಮೇನ್ ಸರ್ಕಾರದ ಆದೇಶ ಅದ ನಮ್ಮದು ಸಾಮಾಜಿಕ ಅಂತರ ಕಾಪಾಡಿಕೊಂಡು ಮಾಡೋ ವೃತ್ತಿ ಅಲ್ಲ ನಮ್ಮದು ಮನುಷ್ಯನ ಚರ್ಮವನ್ನು ಮುಖದ ಚರ್ಮವನ್ನು ಸ್ಪರ್ಶಿಸಿ ಮಾಡುವಂಥ ವೃತ್ತಿ ಹೀಗಾಗಿ ಏನದ ನಮಗೆ ಒಂದೂವರೆ ತಿಂಗಳಿತ್ತು ಕೆಲಸವಿಲ್ಲದೆ ಮನೆಯಲ್ಲಿ ಕೂತ್ಕೊಂಡಿದ್ದೀವಿ ಸರ್ ಇನ್ನೊಂದು ಈಗ ನಿನ್ನೆ ಪತ್ರಿಕಾ ಮಾಧ್ಯಮದವರು ಕೂಡ ಕ್ವಶನ್ ಮಾಡಿದ್ದರು ನಮ್ಮ ಕಲಬುರಗಿಯ ಉಸ್ತುವಾರಿ ಮಂತ್ರಿ ಗೋವಿಂದ ಕಾರಜೋಳ ಅವರಿಗೆ ಅದಕ್ಕೆ ಇಲ್ಲಿ ಸಂಸದರು ಮತ್ತು ಶಾಸಕರು ಯಾವ ರೀತಿ ನೀವು ಅಭಿಪ್ರಾಯ ಇಲ್ಲ ನಾವು ಮೊದಲಿಂದ ಹಿಡಿದು ನಾವು ಸ್ಟಾರ್ಟಿಂಗ್ ಯಾವಾಗ ನಮ್ಗೆ ಲಾಕ್ಡೌನ್ ಆಗಿದೆ ಅವಾಗಿಂದ ಹಿಡಿದು ಕಲಬುರಗಿ ಜಿಲ್ಲೆಯಲ್ಲಿರೋ ಎಲ್ಲ ಶಾಸಕರು ಮತ್ತು ಸಂಸದರು ಪತ್ರಿಕೆ ಮುಖಾಂತರನೂ ಅವರಿಗೆ ನಾವು ಕೇಳ್ಕೊತಾ ಇದ್ದೀವಿ ಮತ್ತು ಅವರಿಗೆ ಸಂವಾದ ಮತ್ತು ಇದೇನ ಪತ್ರಿಕೆ ಸಂವಾದನ ಇತ್ತು ಸಂವಾದದಲ್ಲೂ ಚರ್ಚೆ ಮಾಡಿದ್ದೀವಿ ಬಟ್ ಅವ್ರು ಏನಾದರೂ ಆಶ್ವಾಸನೆ ಕೊಡ್ತಾನೆ ಇದ್ದಾರೆ ಆಶ್ವಾಸನೆ ಕೊಟ್ಟರೆ ಮುಗಿಯಲ್ಲ ಸರ್ ನಮ್ಮದು ಯಾಕಂದರೆ ಒಂದೂವರೆ ತಿಂಗಳು ಹಸಿದಿದ್ದು ನಾವು ಯಾಕಂದರೆ ಈಗ ಆಲ್ರೆಡಿ ಕೆಲವೊಂದು ಜಿಲ್ಲೆಗಳಲ್ಲಿ ಲಾಕ್ಡೌನ್ ಮುಗಿದರೂ ಕೂಡ ಅವರಿಗೆ ನಮಗೆ ಶೌರ್ಯಕ ವೃತ್ತಿ ಇದ್ದವರಿಗೆ ಅಂಗಡಿ ತೆರಲಿಕ್ಕೆ ಅಲವಿಲ್ಲ ಬಟ್ ಈಗ ಅವ್ರು ಏನು ಮಾಡಬೇಕು ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಅವ್ರವ್ರ ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗಿದ್ದಾರೆ ನಮ್ಮ ವೃತ್ತಿದವರು ತುಂಬ್ಕೊಂಡ್ರೆ ಅವ್ರಿಗೆ ಏನು ಮಾಡಬೇಕು ನಾವು ಸರ್ ಇವಾಗ ಸರ್ಕಾರದಿಂದ ತಾವು ಈಗ ಲಾಕ್ಡೌನ್ ಮುಗಿದ ನಂತರ ಯಾವ ರೀತಿ ವೈದ್ಯಕೀಯ ಸಲಕರಣೆಗಳನ್ನು ತಾವು ಬಿಡುತ್ತೆ ಸರ್ ವೈದ್ಯಕೀಯ ಸಲಕರಣೆ ಈಗ ನೋಡ್ರಿ ಆಲ್ಮೋಸ್ಟ್ ಅಲ್ಲಿ ಈಗ ವೈದ್ಯರ ವೃತ್ತಿ ಏನದಲ್ಲ ವೈದ್ಯರ ವೃತ್ತಿ ಮತ್ತು ವೈದ್ಯಕ್ಕೆ ಸಂಬಂಧಪಟ್ಟ ವೃತ್ತಿ ನಂತರ ಬರೋದು ಕ್ಷೌರ ವೃತ್ತಿ ಯಾಕಂದ್ರೆ ಎಷ್ಟೇ ಗ್ರಾಹಕರು ನಮಗೂ ಕೂಡ ಮಾಡಿ ರಾಜಕಾರಣಿಗಳು ಮಾತ್ರ ಮಾಡಿಕೊಳ್ಳುತ್ತಿದ್ದಾರೆ ಏಕೆ ಮಾಡಬಾರದು ನಮಗೆಂದು ಭಾಳಷ್ಟು ಗ್ರಾಹಕರು ಪ್ರಶ್ನೆ ಮಾಡುತ್ತಿದ್ದಾರೆ ಅದಕ್ಕೆ ಆನಂದ್ ವಾರಿಕ್ ಅವರು ಯಾವ ರೀತಿ ತಾವು ಅಭಿಪ್ರಾಯ ಕೊಡ್ತಾರೆ ಎಂಬುದು ಕೇಳೋಣ ಬನ್ನಿ ಸರ್ ಈಗ ನಮಗೆ ಮನೆ ಬಂದ್ ಮಾಡ್ರಿ ಅಂತ ಗ್ರಾಹಕರು ಒತ್ತಡ ಹೇರ್ತಾ ಇದ್ದಾರೆ ಬಟ್ ನಾವು ಎದಕ್ಕಪ್ಪ ಅಂದ್ರೆ ಸರ್ಕಾರ ಆದೇಶ ಪಾಲನೆ ಮಾಡೋದು ಮೇನ್ ಮುಖ್ಯ ಅದ ಯಾಕಂದ್ರೆ ಸರ್ಕಾರದ ಆದೇಶ ಏನದಪ್ಪ ಅಂದ್ರೆ ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳೋದು ಹೀಗಾಗಿ ನಮ್ಮನಿಂದ ಕೆಟ್ಟ ಹೆಸರು ಬರಬಾರ್ದು ನಮ್ಮ ವೃತ್ತಿ ಏನದ ನಮ್ಮ ವೃತ್ತಿಯಿಂದನೇ ಇಲ್ಲಿವರೆಗೂ ಏನದ ಕೊರೋನಾ ಹರಡೋಕೆ ಮುಖ್ಯ ಕಾರಣ ಅನ್ನೋ ನಮ್ಮ ವೃತ್ತಿನೇ ಹರಡುವಲ್ಲಿ ಏನದ ಮುಖ್ಯ ಕಾರಣ ಹರಡಬೇಕಾಗಿದ್ದು ಜಾಸ್ತಿ ಆಗ್ತಿತ್ತು ಈಗ ಮುಖ್ಯ ಕಾರಣ ಏನಪ್ಪ ಅಂದ್ರೆ ನಮ್ಮ ಕ್ಷೌರ ವೃತ್ತಿ ನಮ್ಮ ಮುಟ್ಟಿ ಮಾಡೋ ವೃತ್ತಿ ಎಷ್ಟೇ ಗ್ರಾಹಕರ ಒತ್ತಡ ಇದ್ರು ಅವ್ರಿಗೆ ಒಂದೇ ಕ್ವಶನ್ ಹೇಳ್ತೀವಿ ಇಲ್ಲಪ್ಪ ಸರ್ಕಾರದ ಇನ್ನೂ ಆದೇಶ ಬಂದಿಲ್ಲ ನಮ್ಮ ಮನೆಗೂ ಮಾಡಬೇಡ ಅಂತಂದ್ರೆ ಇನ್ನೇನು ತೆರೆದು ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಈಗ ಏನದಪ್ಪ ಅಂದ್ರೆ ಇನ್ನು ಈಗೆಲ್ಲ ಈಗ ಸರ್ಕಾರ ಆಲ್ಮೋಸ್ಟ್ ಎಲ್ಲ ಸಚಿವರು ಫ್ರೆಶ್ ಆಗಿದ್ದಾರೆ ಎಲ್ಲರೂ ಫ್ರೆಶ್ ಆಗಿದ್ದಾರೆ ಈಗ ನಮ್ಮ ಕ್ವಶನ್ ಕೇಳ್ತಾ ಇದ್ದಾರೆ ಇಲ್ಲ ಈಗ ನಾವು ಅದಕ್ಕೆ ಆನ್ಸರ್ ಕೊಡಪ್ಲೇ ಯಾಕಂದ್ರೆ ನಮಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಆಗ್ತದೆ ಆದಷ್ಟು ಬೇಗ ಏನದ ಸರ್ಕಾರದವ್ರು ಇದಕ್ಕೊಂದು ನಮಗೆ ಒಂದು ಇದು ಮಾಡ್ರಿ ಮಾಡಿ ಏನೋ ಆದಷ್ಟು ಬೇಗ ನಮಗೆ ಪ್ರಿಕಾಷನ್ಸ್ ಮಾಡಿ ಏನದ ನಮ್ಮ ಅಂಗಡಿ ಚಾಲೂ ಮಾಡೋಕ್ಕೆ ಇದು ಕೊಡ್ರಿ ಪರ್ಮಿಷನ್ಸ್ ಕೊಟ್ಬಿಡ್ರಿ ಯಾಕಂದ್ರೆ ನಾವು ಮೇನ್ ನಮ್ಮ ಕ್ಷೌರ ವೃತ್ತಿ ನಿಮ್ಮ ಆದೇಶ ಪಾಲನೆ ಮಾಡ್ಯಾವ ಅಂತೇಳಿ ಕೊರೋನಾ ವೈರಸ್ ಹರಡಿಲ್ಲ ಎಲ್ಲ ಕಡೆ ಇಲ್ಲಾಂದ್ರೆ ನಮ್ಮದು ಒಂದು ವೇಳೆ ನಾವು ಅದಕ್ಕೆ ನಾವು ಸಡಿಲವಾಗಿ ಬಿಟ್ಟಿದ್ದೇವಪ್ಪ ಅಂದ್ರೆ ಇನ್ನು ನಾವು ಭಾಳ ಕಷ್ಟ ಆಗ್ತಿತ್ತು ಒಟ್ಟಾರೆಯಾಗಿ ನಮಗೂ ಕೂಡ ಇವಾಗ ಅವಕಾಶ ಮಾಡಿಕೊಡ್ಬೇಕು ರಾಜಕಾರಣಿಗಳಿಗೆ ಮಾತ್ರ ಅಲ್ಲದೆ ಈಗ ಸಾರ್ವಜನಿಕರಿಗೂ ಕೂಡ ಮಾಡುವಂಥ ಅವಕಾಶ ಜೊತೆಗೆ ಆರೋಗ್ಯವಾದ ಕಿಟ್ ಸಲಕರಣೆಗಳು ಕೊಟ್ಟು ನಂತರ ನಮಗೆ ಪ್ರಾರಂಭಿಸುವಂತೆ ಆದೇಶ ಮಾಡಬೇಕೆಂದು ಕೋರುತ್ತಿದ್ದಾರೆ ಲಾಕ್ಡೌನ್ ಮುಗಿದ ನಂತರ ಯಾವ ರೀತಿ ವೈದ್ಯಕೀಯ ಸಲಕರಣೆಗಳನ್ನು ನಾವು ಸರ್ ವೈದ್ಯಕೀಯ ಸಲಕರಣೆ ಈಗ ನೋಡ್ರಿ ಆಲ್ಮೋಸ್ಟ್ ಅಲ್ಲಿ ಈಗ ವೈದ್ಯರ ವೃತ್ತಿ ಏನದಲ್ಲ ವೈದ್ಯರ ವೃತ್ತಿ ಮತ್ತು ವೈದ್ಯಕೀಯ ಸಂಬಂಧಪಟ್ಟ ವೃತ್ತಿ ನಂತರ ಬರೋದೇ ಕ್ಷೌರ ವೃತ್ತಿ ಯಾಕಂದ್ರೆ ಅವರು ಸ್ಪರ್ಶ ಮಾಡ್ತಾರೆ ನಾವು ಸ್ಪರ್ಶ ಮಾಡ್ತೀವಿ ಅವ್ರಿಗೆ ಏನೇನು ಇಕ್ವಿಪ್ಮೆಂಟ್ಸ್ ಕೊಡ್ತಿದ್ದಾರೆ ಅದನ್ನು ಪ್ರತಿಯೊಬ್ಬ ಕ್ಷೌರಿಕೂ ಕೊಡಬೇಕು ಮತ್ತು ಏನದ ಅವರಿಗೆ ಹೆಂಗೆ ವಿಮೆ ಸೌಲಭ್ಯ ಕೊಡ್ತಾ ಇದ್ದಾರೆ ನಮಗೂ ಕೂಡ ವಿಮೆ ಸೌಲಭ್ಯ ಸರ್ಕಾರದ ವೃತ್ತಿಯಿಂದ ಕೊಡಬೇಕು ಯಾಕಂತಂದರೆ ನಾವು
ನಮ್ಮದು ಏನಪ್ಪ ನಮ್ಮದೊಂದು ವೃತ್ತಿ ಏನಪ್ಪ ಸ್ಪರ್ಶ ಮಾಡೋದು. ಯಾಕಂದ್ರೆ ಕೊರೋನಾ ಅಟ್ಟಾಸ ಇನ್ನೂ ಮುಗ್ದಿಲ್ಲ, ಕೊರೋನಾ ಅಟ್ಟಾಸ ಮುಗ್ದಿಲ್ಲ, ಇನ್ನೂ ಅದು ಮುಗಿಯೋಕೆ ಇನ್ನೂ ಅದಕ್ಕೆ ಭಾಳ ಟೈಮ್ ಇಡುತ್ತೆ. ಈಗ ನಮ್ಮ ವೃತ್ತಿ ಬಿಟ್ಟು ಮನೇಲಿ ಕೊಡೋಕ್ಕಾಗಲ್ಲ ನಮ್ಗೆ. ನಮಗೆ ಏನಾದರೂ ಗೌರ್ಮೆಂಟಿಂದ ವೈದ್ಯಕೀಯ ಸಲಕರಣೆಗಳು ಆಯಿತು, ಇನ್ಫ್ರಾರೆಡ್ ಥರ್ಮೋಮೀಟರ್ ಆಯಿತು, ಸ್ಯಾನಿಟೈಸರ್ಸ್ ಆಯಿತು, ಬಿ ಪಿ ಕಿಟ್ ಆಯಿತು, ಮತ್ತೇನದ ಅವರಿಗೆ ಜೀವ ವಿಮೆಯನ್ನು ಕೊಡಬೇಕು. ಯಾಕಂದರೆ ಅವರಿಲ್ಲಪ್ಪ ಅಂದರೆ ಅವ್ರ ಪರಿಸ್ಥಿತಿ ಭಾಳ ಗಂಭೀರ ಆಗುತ್ತೆ. ಈಗಾದರೆ ಈಗಾಗಲೇ ಅವ್ರ ಹತ್ರ ಅಮೌಂಟ್ ಇಲ್ಲ ಪರ್ಚೇಸ್ ಮಾಡಿ ತಗೋಬೇಕಾದ್ರೆ. ನಾವು ಮೊದಲಿಂದ ಹಿಡಿದು ಸರ್ಕಾರಕ್ಕೆ ಏನು ಕೇಳ್ತಾ ಇದ್ದೀವಪ್ಪ ಅಂದರೆ ಪರಿಹಾರ ಧನ ವಿತರಣೆ ಮಾಡಿ ವಿತರಣೆ ಮಾಡಿದ್ರೆ ಇವತ್ತಿನವರೆಗೂ ಸರ್ಕಾರ ಕ್ಯಾರೇ ಅಂತ ಇಲ್ಲ ನಮಗೆ. ನಮ್ಮ ಕಡೆ ಒಟ್ಟೆ ಏನು ನೋಡ್ತಾನೆ ಇಲ್ಲ. ಸರಿ, ಇನ್ನೊಂದು ಇವಾಗ ಭಾಳಷ್ಟು ಇವಾಗ ನಿಮ್ಮ ಸ್ವರೂಪಿ ಮಾಡುವಂಥ ಕಾರ್ಮಿಕರು ಭಾಳಷ್ಟು ಏನಪ್ಪ ಅಂತಂದರೆ ನಮಗೂ ಇನ್ನೂ ಕೂಡ ಬಾಡಿಗೆ ಅಮೌಂಟ್ ಕಟ್ಟಲಕ್ಕಾಗ್ತಾ ಇಲ್ಲ ಅಂತ. ಈಗ ಬಾಡಿಗೆ ಈಗ ಅಂಗಡಿ ಬಾಡಿಗೆ ಅಲ್ಸು ಆಯ್ತು ಸರ್, ಅಂಗಡಿ ವಿದ್ಯುತ್ ಬಿಲ್ ಆಯಿತು, ಮನೆಗಳದಾಯಿತು. ಒಂದು ಅಂಗಡಿಯಲ್ಲಿ ಮೂರರಿಂದ ನಾಲ್ಕು ಜನ ಕಾರ್ಮಿಕರಿರ್ತಾರೆ, ಕೆಲಸ ಮಾಡೋರು ಇರ್ತಾರೆ. ಅವ್ರದ್ದು ಪರಿಸ್ಥಿತಿನೂ ಭಾಳ ಗಂಭೀರ ಅದ. ಈಗೇನದ ಪ್ರತಿಯೊಂದು ಕುಟುಂಬಕ್ಕೆ ಏನದ ಪ್ರತಿಯೊಂದು ಕ್ಷೌರಿಗೆ 10,000 ರೂಪಾಯಿ ಅಂತೇಳಿ. ಯಾವಾಗ ನಿಮ್ಮ ಲಾಕ್ಡೌನ್ ತೆರವುಗೊಳಿಸೋರ್ಗು, ಲಾಕ್ಡೌನ್ ಚಾಲುವಾಗಿ ಒಂದೂವರೆ ತಿಂಗಳಾಯಿತು, ಒಂದೂವರೆ ತಿಂಗಳಿಂದ ಲಾಕ್ಡೌನ್ ಮುಗಿಯೋವರೆಗೂ ನಾನು ಬೆಂಬಲ ಕೊಡ್ತೀವಿ, ನಮ್ಮಿಂದ ನಿಮಗೆ ಬೆಂಬಲ ಕೊಡ್ತೀವಿ. ಬಟ್ ಪರಿಹಾರ ಧನ ಕೊಡ್ರಿ ನಮ್ಗೆ. ಯಾಕೆ ನೋಡ್ತಾ ಇಲ್ಲ ನೀವು ಸರ್ಕಾರದವರು? ಆಲ್ಮೋಸ್ಟ್ ಎಲ್ಲ ಬೇರೆ